ಸಿಎಂ ಕಣ್ಣೀರಿಗೆ ರಾಹುಲ್ ಕೋಪ ವಿಶೇಷ ಮತ್ತೆ ಮುಂದುವರಿತಾ ಇದೆ. ವಾಮನಾಚಾರ್ಯ ಅವರೇ, ಇಲ್ಲಿ ಗಂಗಾಧರ ಮೂರ್ತಿ ಅವರು ಮಾತನಾಡ್ತಾ ಇದ್ರು, ನಾನು ಸಾಲ ಮನ್ನಾ ಮಾಡಿದ್ರು, ಒಳ್ಳೊಳ್ಳೆ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಕೂಡ ನನಗೆ ಒಂದು ರೀತಿ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದು ಸಿಗ್ತಾ ಇಲ್ಲ, ಅಪ್ರಿಸಿಯೇಷನ್ ಬರ್ತಾ ಇಲ್ಲ, ಅಪ್ರಿಸಿಯೇಷನ್ ಬರೋವರೆಗೂ ಸನ್ಮಾನ ಸ್ವೀಕರಿಸಲ್ಲ, ಭಾವುಕನಾಗಿ ಹತ್ತುಬಿಟ್ಟೆ ನಾನು ಅಂತ ಹತ್ತುಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅಂತ ಮಾತನಾಡ್ತಾ ಇದ್ದಾರೆ. ಪ್ರಶ್ನೆ ಅಷ್ಟೇ ಆಗಿದ್ರೆ ಅಪ್ರಿಸಿಯೇಷನ್ ಸಿಗಲಿಲ್ಲ ಅಂತ ಹೇಳಿ ಇವರು ಅಷ್ಟು ಜನಗಳ ಮುಂದೆ ಕಣ್ಣೀರು ಹಾಕ್ಬಿಟ್ರ, ಅಥವಾ ನಾನು ವಿಷ ನುಂಗ್ತಾ ಇದ್ದೀನಿ, ವಿಷ ಕುಡಿತಾ ಇದ್ದೀನಿ, ಅಮೃತವನ್ನು ಆಚೆ ಹಾಕ್ತಾ ಇದ್ದೀನಿ, ನಾನು ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಅಡ್ರೆಸ್ ಮಾಡ್ದಂತಾಗುತ್ತದೆ, ಯಾರ ಕಡೆಗೆ ಆ ಬಾಣಗಳಿವೆ ಅಂತ ನನ್ನ ಪ್ರಶ್ನೆ. ಈಗ ಯಾರು ಪಕ್ಕದಲ್ಲೇ ಇದ್ದಾರೆ ಅವ್ರಿಗೆ ಹೋಗುತ್ತೆ. ಓಕೆ, ಅಂದ್ರೆ ಅವ್ರ ಪಕ್ಕದಲ್ಲಿದ್ದಾರೆ. ಈಗ ಈ ಥರದ್ ಹೇಳಿದಾಗೆಲ್ಲ ಚರ್ಚೆ ಹೇಗಾಗಿದೆ ಅಂದ್ರೆ, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ಟಾರ್ಗೆಟ್ ಮಾಡಿ ಈ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇದನ್ನ ಯಾಕೆ ನಾನು ಮೂರ್ ನಾಲ್ಕು ಹೇಳ್ತೇನೆ ಅಂದ್ರೆ, ವಿಷವನ್ನು ಕುಡಿದಿದ್ದೇನೆ ಈ ಅಂದ್ರೆ ಇಬ್ರು ಸೇರಿ ಮಾಡಿದಂತ ಸರ್ಕಾರದಲ್ಲಿ ಸಾಲ ಮನ್ನಾ ಮಾಡೋದು ಅಂದ್ರೆ ವಿಷ ಕುಡಿಯೋದು ಅಂತಾನ? ಅಲ್ಲ, ಯಾವಾಗ ಮಾಡೇನಿ ಅಂತ ಅವ್ರು ಹೇಳ್ತಾರೆ ಏನು ಅಂದ್ರೆ, ನಾವಿಬ್ರು ಸೇರಿ ಸರ್ಕಾರ ಮಾಡಿದ ಮೇಲೆ ನಾನು ವಿಷವನ್ನ ಕುಡಿದಿದ್ದೇನೆ. ಅರ್ಥ ಏನು? ನಾವಿಬ್ರು ಒಟ್ಟಿಗೆ ಮಾಡಿರದೇ ಇದ್ರೆ ವಿಷ ಕುಡಿತಿರ್ಲಿಲ್ಲ. ಎರಡನೇದ್ ಅವ್ರು ಹೇಳಿದ್ದೇನು ಅಂದ್ರೆ, ಕಾಂಗ್ರೆಸ್ ಅಂತ ಡೈರೆಕ್ಟ್ ಹೇಳದೇ ಇದ್ರು ಕೂಡ ಆ ಪ್ರತಿಯೊಂದು ಅದ್ರ ಹಿಂದಿರುವಂತ ಟೋನ್ ಇತ್ತಲ್ಲ, ಹೇಗೆ ನನಗೆ ಬಜೆಟ್ ಸಮಯದಲ್ಲಿ ತೊಂದರೆ ಕೊಟ್ರು, ಹೇಗೆ ನನಗೆ ಸರ್ಕಾರ ರಚನೆಗೆ ಟ್ರಾನ್ಸ್ಫರ್ಗಳಿಗೆ ಹೇಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ರು. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಕಾಂಗ್ರೆಸ್ ವಿರುದ್ಧನೇ ಹೇಳ್ತಾ ಇದ್ರು ಅವರು. ಆದ್ರೆ ಇದರಿಂದ ಒಂದು ಸಿಂಪತಿನೂ ಗಳಿಸ್ಬೇಕು ಅಂತ ಕುಮಾರಸ್ವಾಮಿ ಅವ್ರಿಗಿತ್ತು. ನಾನು ರಾಮಕೃಷ್ಣ ಹೆಗಡೆ ಅವ್ರ ಟೈಮಿನ ಇಲೆಕ್ಷನ್ ಅಂತ ಒಂಚೂರು ನೆನಪಿಸ್ತೇನೆ. ರಾಮಕೃಷ್ಣ ಹೆಗಡೆ ಅವ್ರಿಗೂ ಒಂದಿಷ್ಟು ಮೆಜಾರಿಟಿ ಕಮ್ಮಿ ಇತ್ತು, BJP ಸಪೋರ್ಟ್ನಿಂದ ಅವ್ರು ಮೊದಲು ಸರ್ಕಾರ ಮಾಡಿದ್ರು. ಮಾಡಿದ ನಂತರ ರಾಮಕೃಷ್ಣ ಹೆಗಡೆ ಅವರು ಸ್ವಲ್ಪ ದಿನಗಳಲ್ಲಿ ಅಂದ್ರೆ ಇನ್ನೂ ಇಲೆಕ್ಷನ್ ಬಹಳ ದೂರ ಇರುವಾಗ ಡಿಸಾಲ್ವ್ ಮಾಡಿ ಇಲೆಕ್ಷನ್ಗೆ ಹೋದ್ರು. ಹೋದಾಗ ಅವ್ರ ಭಾಷಣಗಳು ಕೂಡ ಗದ್ಗದಿತವಾಗಿರ್ತಿದ್ದು, ನಾನು ಕರ್ನಾಟಕಕ್ಕೆ ಏನೆಲ್ಲ ಮಾಡಬೇಕು ಅಂತ ಮಾಡಿದ್ದೆ, ನನ್ನ ಕೈಗಳನ್ನು ಕಟ್ಟಿ ಹಾಕಲಾಗಿದೆ, ನನ್ನ ಕಾಲಿಗೆ ಸರಪಳಿ ಇಡಲಾಗಿದೆ, ನನ್ನ ಮುಂದೆ ಹೋಗಕ್ ಆಗ್ತಾ ಇಲ್ಲ ಅನ್ನೋದನ್ನ ಹೇಳಿದ ಕೂಡ್ಲೇನೆ ಅದೊಂದು ಇಂಟೆಲಿಜೆಂಟ್ ಮೂವ್. ನಾನು ಐ ಅಪ್ರಿಸಿಯೇಟ್, ನಾನೇನು ಅವ್ರ ವಿರುದ್ಧ ಹೇಳ್ತಾ ಇಲ್ಲ. ಮುಂದಿನ ಇಲೆಕ್ಷನ್ ಅಲ್ಲಿ ಏನಾಯ್ತು ಅಂತ ಗೊತ್ತಿದೆ, BJP 2 ಸೀಟ್ ಬಂತು. ಈಗ ನೀವು ಕಾಂಗ್ರೆಸ್ ವಿರುದ್ಧ ಈ ತರ ಹೇಳ್ತಾ ಇದ್ರೆ ನನಗೆ ಮೂರು ಡೌಟ್ ಇದೆ. ಮೊದಲನೇದು, ನೀವು ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಿ. ಎರಡನೇದು, ಇಷ್ಟರಲ್ಲೇ ಏನಾದರೂ ಡಿಸಾಲ್ವ್ ಮಾಡಿ ಬೈ ಇಲೆಕ್ಷನ್ ಹೋಗೋ ತಯಾರಿಯಲ್ಲಿದ್ದೀರಾ? ರಾಮಕೃಷ್ಣ ಹೆಗಡೆ ಅವ್ರನ್ನ ಏನಾದ್ರು ಕಾಪಿ ಮಾಡಕ್ ಹೊರಟಿದ್ದೀರಾ? ಮೂರನೇದು, ಮೊದ್ಲು ಹೇಳೋದು ಹೇಳ್ಬಿಟ್ರು, ಅಳೋದು ಹತ್ಬಿಟ್ರು, ಓ ಮನೆಗೆ ಬಂದ್ಮೇಲೆ ಇದೇನೋ ಮತ್ತೆ ಬೇರೆನೆ ಶುರು ಆಯ್ತಲ್ಲ ಅಂತ ಅದ್ರ ಮೇಲೆ ಇಂಪ್ರೂವ್ಮೆಂಟ್ ಶುರು ಮಾಡಿದ್ರು, ಡ್ಯಾಮೇಜ್ ಕಂಟ್ರೋಲ್ ಅಂದ್ರು. ಆಮೇಲೆ ಕುಮಾರಸ್ವಾಮಿ ಅವರು ತಮ್ಮ ಮಿತ್ರರಾದಂಥ ಶಿವಕುಮಾರ್ ಅವ್ರನ್ನ ಬಿಟ್ಟರು, DK ಶಿವಕುಮಾರ್ ಅವ್ರನ್ನ, ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು. DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಹತ್ರ ಯಾವಾಗಾದರೂ ಒಂದೇ ಜಿಲ್ಲೆಯಲ್ಲಿ ಹೊಡೆದಾಡಿ ಸತ್ತವ್ರು ಇವರು. DK ಶಿವಕುಮಾರ್ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಕೇಸ್ ಏನಾದರೂ ಟೈಟ್ ಆದರೆ ಅವ್ರೇನಾದ್ರು ಕಾಂಗ್ರೆಸ್ ಬಿಟ್ಟು ಇನ್ಯಾರ್ದಾದ್ರೂ ಹೆಲ್ಪ್ ತಗೊಳಕ್ಕೆ ಟೈಟ್ ಆಗುತ್ತಾ? ನೀವು ಟೈಟ್ ಮಾಡಿಸ್ತೀರಾ ಅಂತ ನನಗೇನು ಸಂಬಂಧ ಇಲ್ಲ ಅದು. ಅಲ್ಲ ಸರ್, ಸೆಂಟ್ರಲ್ ಕಡೆಯಿಂದ ಟೈಟ್ ಎಲ್ಲ ಮಾಡಿಸ್ತೀರಾ ಸರ್? ನೀವು ಡಿಪಾರ್ಟ್ಮೆಂಟ್ ಕೆಲಸ ಸರ್, ಕೇಸ್ ಆಗ್ಬಿಟ್ಟಿದೆ ಅದು. ಓಕೆ, ಕೇಸ್ ಆದ್ಮೇಲೆ ಒಂದಿಷ್ಟೆಲ್ಲೋ ಮುಂದುವರಿಯುತ್ತೆ. ಹೊರದಾಗ ಅವ್ರಿಗೆ ಎಲ್ಲಾರು ಹೋಗಿ ಕೂತ್ಕೊಳ್ಳೋಕೆ ಒಂದು ಜಾಗ ಬೇಡವಾ? ನಾಳೆ ಕಾಂಗ್ರೆಸ್ ಡಿಸೋನ್ ಮಾಡ್ಬೋದು, ನಾಳೆ ಕಾಂಗ್ರೆಸ್ ನಲ್ಲಿ ಅವ್ರ ವಿರುದ್ಧ ಬಂಡ ಆಗ್ಬೋದು. ಸೊ ನೆಕ್ಸ್ಟ್ ನಲ್ಲಿ JDS ಅಲ್ಲಿ ಕಂಡುಕೊಳ್ತಾರೆ ಅಂತ ನಿಮ್ ಲೆಕ್ಕಾಚಾರ? ಅಲ್ಲ ಅದು ನೋಡಿ, ಈಗ ಇಡೀ ಈಗ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಾ ಇದಾರೆ ಅಂತ ಹೇಳಿ. ಅದೇ ಪ್ರಕಾಶ್ ಅವರೇ, ಇಲ್ಲಿ ರಾಹುಲ್ ಗಾಂಧಿ ಅವರ ಮಧ್ಯಪ್ರವೇಶ ಆಗಿರೋ ಕಾರಣಕ್ಕೆ ಈ ಕಣ್ಣೀರ್ ಕಹಾನಿ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ರಾಹುಲ್ ಗಾಂಧಿ ಅವರ ಪ್ರವೇಶದ ಕಾರಣಕ್ಕೋಸ್ಕರವಾಗಿ ಮೀಟ್ ಮಾಡಬೇಕು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಮಾತನಾಡೋಣ ಅಂತ ಹೇಳಿ. ಒಂದು ಹಂತಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಾಗಲಿ ಅಥವಾ ದೆಹಲಿ ಮಟ್ಟದ ನಾಯಕರಾಗಲಿ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದಾರೆ. ಇದೇ ರೀತಿ ಮುಂದೆ ಬರೆದ್ರೆ ಮುಂದಿನ ದಿನಗಳಲ್ಲಿ ನಾವೇನೋ ಹಿಂಸೆ ಕೊಟ್ಟಿವೆ ಅಂಥೇಳಿ JDS ಕಡೆ ಅನುಕಂಪ ಹೋಗಬಹುದು, ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ಕ್ರಿಯೇಟ್ ಆಗಬಹುದು, ಚುನಾವಣೆಗಳ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಅವರ ಆತಂಕ. ಅದು ಮುನಿಯಪ್ಪನವ್ರಿಗಿದೆಯೋ, ಸಿದ್ದರಾಮಯ್ಯನವ್ರಿಗಿದೆಯೋ, ಮಂಜುಗಿದೆಯೋ, ಕೋಳಿವಾಡ್ರಿಗಿದೆಯೋ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ನಾಯಕರ ಒಳಗಡೆನೆ JDS ಜೊತೆ ಹೋದಷ್ಟು ನಮಗೆ ಹಾನಿನೇ ವಿನಃ ಲಾಭ ಇಲ್ಲ ಅಂತ ಒಂದು ಲೆಕ್ಕಾಚಾರ ಬಂದಿರಬಹುದು. ರಮಾಕಾಂತ್, 2014 ಲೋಕಸಭಾ ಚುನಾವಣೆಯ ನಂತರ ಭಾರತದ ಉದ್ದಗಲಕ್ಕೂ ಕಾಂಗ್ರೆಸ್ ವೈಪ್ ಔಟ್ ಆಯಿತು, ಎಕ್ಸೆಪ್ಟ್ ಪಂಜಾಬ್. ನೋಡಿ, ಅವರು 44 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದರು 2014. ಅವರು ಗಳಿಸಿದ ಮತ ಪ್ರಮಾಣ ಬರೀ 26%, ಅಷ್ಟು ಕಡಿಮೆ ಆಯಿತು. 26 19 ಆ್ಯಕ್ಚುಲಿ. ಓಕೆ, ಅಂದರೆ ಇಷ್ಟೆಲ್ಲ ಆಗಿ ಎಲ್ಲ ರಾಜ್ಯಗಳಲ್ಲಿ ಸೋಲ್ತಾ ಬಂದರು. ರಾಜಸ್ಥಾನ, ಮಧ್ಯಪ್ರದೇಶ,
ದಿಸ್ ಹರಿಯಾಣ, ಜಾರ್ಖಂಡ್, ಛತ್ತೀಸ್ಗಢ, ಅಸ್ಸಾಂ, ಮಹಾರಾಷ್ಟ್ರ ಎಲ್ಲ ಕಡೆ ಸೋಲ್ತಾ ಬಂದರು ಅವರು. ಕಟ್ಟ ಕಡೆಗೆ ಕರ್ನಾಟಕದಲ್ಲೂ ಸೋತೋದ್ರು. ಆದರೆ ಅವ್ರಿಗೆ ಜೆ ಡಿ ಎಸ್ ಅನ್ನ ಹಿಡ್ಕೊಳ್ಳೋದ್ರ ಮೂಲಕ, ಜೆ ಡಿ ಎಸ್ ಅನ್ನ ಬೆಂಬಲ ಗಳಿಸ್ಕೊಳ್ಳೋದ್ರ ಮೂಲಕ ನಾನಿನ್ನೂ ಜೀವಂತವಾಗಿದ್ದೀನಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ಳೋದು ಕೊರಟಿದೆ. ಓಕೆ, ಅಂದರೆ ಅಲ್ಟಿಮೇಟ್ಲಿ ನೋಡಿ ಅವ್ರು ಏನನ್ನ ಹೇಳೋದು ಕೊರಟರು ಅಂತಂತಂದ್ರೆ, ಕಾಂಗ್ರೆಸ್ನವರು ರಾಷ್ಟ್ರ ಮಟ್ಟದಲ್ಲಿ ಇಂಥದೊಂದು ಅಲಯನ್ಸ್ ಅನ್ನ ಮಾಡ್ತೀವಿ. ಆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು, 2019 ಲೋಕಸಭಾ ಚುನಾವಣೆಯಲ್ಲಿ ನಾನು ಪ್ರಧಾನಿ ಅಭ್ಯರ್ಥಿ ಅಂತ ಅನ್ನುವ ಮಾತನ್ನು ಹೇಳಿದ್ರು. ನೋಡಿ, ಅಷ್ಟೆಲ್ಲ ಹೇಳಿದ್ರು ಕಾಂಗ್ರೆಸ್ಸು ಅಷ್ಟು ಗಟ್ಟಿಯಾಗಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನು ಹಿಡ್ಕೊಂಡು ನಾನು ಗೆದ್ದಿದ್ದಿಲ್ಲ ಅಂತ ಅಹಂಕಾರದಿಂದ ಬೀಗ್ತಾ ಇದೆಯಲ್ಲ ಕಾಂಗ್ರೆಸ್ಸು, ಕುಮಾರಸ್ವಾಮಿಯವರು ಕಣ್ಣು ಹಾಕ್ಬಿಟ್ರೆ ರಾಷ್ಟ್ರ ಮಟ್ಟದಲ್ಲಿ ನೋಡಿ, ಎಲ್ಲ ಕಾಲಕ್ಕೂ ಕಾಂಗ್ರೆಸ್ಸು ಯಾವ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಆ ಪಕ್ಷಕ್ಕೆ ಕಿರುಕುಳವನ್ನು ನೀಡೋದ್ರಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್ ಅನ್ನುವ ಸಂದೇಶ ಹೋಗುತ್ತೆ. 1996 ಅಲ್ಲಿ ದೇವೇಗೌಡರನ್ನ ಅಧಿಕಾರದಿಂದ ಇಳಿಸಿದ್ದು ಸೀತಾರಾಮ್ ಕೇಸರಿ, 2006 ಅಲ್ಲಿ ಧರ್ಮಸಿಂಗ್ ಅವರನ್ನ ಅಧಿಕಾರದಿಂದ ಇಳಿಸಿದ್ದು ಕಾಂಗ್ರೆಸ್ಸು ಅಂತಂದ್ರೆ ಜೆ ಡಿ ಎಸ್ ಅಸಮಾಧಾನದಿಂದ ಆಚೆ ಬಂತು ಅಂತಂದ್ರೆ ಕಾಂಗ್ರೆಸ್ ಕಿರುಕುಳ ಕೊಟ್ಟು ನಮ್ಮ ಸರ್ಕಾರವನ್ನ ಅಂದ್ರೆ ಜೆ ಡಿ ಎಸ್ ಅನ್ನ ಧೂಳಿಪಟ್ಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಧರ್ಮಸಿಂಗ್ ಅವರಿಂದ ಆಚೆ ಹೊರಗಡೆ ಬಂದ್ರು. ಅಂದ್ರೆ ಪ್ರತಿ ಹಂತದಲ್ಲೂ ಕಾಂಗ್ರೆಸ್ ವಿರೋಧ ಪಕ್ಷಗಳು ಯಾವ್ದು ಇರ್ತವೆ ಅವಕ್ಕೆ ಕಿರುಕುಳ ಕೊಡೋದು ಕಾಂಗ್ರೆಸ್ಗೆ ರಕ್ತಗತವಾಗಿದೆ. ಈಗಲೂ ಕುಮಾರಸ್ವಾಮಿ ಅವರಿಗೆ ಇವರು ಕಿರುಕುಳ ಕೊಡ್ತಾ ಇದ್ದಾರೆ. ನಿನ್ನೆ ದಿವಸ ಹೇಳದ್ದಲ್ಲ, ಐ ವಿಲ್ ಕನ್ಕ್ಲೂಡ್ ಅಂತ, ನಿನ್ನೆ ದಿವಸ ಹೇಳದ್ದಲ್ಲ, ಹಲಹಲಗಳು. ಒಂದು ಫಸ್ಟ್ ಬೇಷರತ್ ಅಂದ್ರು, ಆಮೇಲೆ ಬೇಕಿತ್ತು ಹಾಕ್ಬಿಟ್ಟು ಷರತ್ ಹಾಕಿದ್ರು, ಷರತ್ ಹಾಕ್ಬಿಟ್ಟು ಸರ್ಕಾರದಲ್ಲಿ ಬರ್ತೀನಿ ಅಂದ್ರು, ಎರಡನೇದು ಸರ್ಕಾರ ಸೇರಿದ ಮೇಲೆ ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂದ್ರು, ಮೂರನೇದು ಪೂರ್ಣ ಪ್ರಮಾಣದ ಬಜೆಟ್ ಮಾಡಕ್ ಆಗಲ್ಲ ಅಂದ್ರು, ನಾಲ್ಕನೇದು ರೈತರ ಸಾಲ ಮನ್ನಾ ಮಾಡಕ್ ಎಲ್ಲಿಂದ ದುಡ್ಡು ತರ್ತಾರೆ ಅಂತ ಹೇಳಿದ್ರು, ಐದನೇದು ಯಾವ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಬಾರದು ಅಂತ ಅಂದ್ರು, ಕಡೆಗೆ ಎಲ್ಲಿವರೆಗೆ ಸಿದ್ದರಾಮಯ್ಯ ಕಂಡೀಷನ್ ಹಾಕಿದ್ರು ಅಂದ್ರೆ, ನೀವು ಸಬ್ ರಿಜಿಸ್ಟ್ರಾರ್ಗಳು ಮತ್ತೆ ಇವರು ಇದು ಇತರ ಅಧಿಕಾರಿಗಳು ಸಿಂಡಿಕೇಟ್ ಸದಸ್ಯರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂದ್ರು. ಕಟ್ಟ ಕಡೆಗೆ ನೋಡಿ, ಲೋಕ ಇದು ವಿಧಾನಸಭೆಯ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಮಾಡಿಕೊಂಡ್ರು, ವಿಧಾನ ಪರಿಷತ್ ನಲ್ಲಿ ಬಸವರಾಜ ಹೊರಟ್ಟಿ ಅವರನ್ನ ಸ್ಪೀಕರ್ ಮಾಡಕ್ ಹೋದ್ರೆ ಸಿದ್ದರಾಮಯ್ಯವರು ಹೇಳಿದ್ರು ಆಗಲ್ಲ ಎಸ್ ಆರ್ ಪಾಟೀಲ್ ಮಾಡಿ ಅಂದ್ರು. ಎಲ್ಲಿವರೆಗೆ ಕುಮಾರಸ್ವಾಮಿ ಸಹಿಸಿಕೊಳ್ಳೋದಕ್ಕಾಗತ್ತೆ? ಇವಾಗಲೂ ವಿಷ ಕಂಠರಾಗಿರೋದು ಕಾಂಗ್ರೆಸ್ ಕೊಡ್ತಾ ಇರುವಂತಹ ಕಿರುಕುಳದಿಂದ ಕುಮಾರಸ್ವಾಮಿ ಅವರು ವಿಷ ಕಂಠರಾಗಿದ್ದಾರೆ, ಇದು ಸತ್ಯ. ಮನವರಿಯದ ಕಳ್ಳತನವಿಲ್ಲವಲ್ಲ ಅಂದಂಗೆ ಮನಸ್ಸು ಗೊತ್ತಿದೆ, ಗಂಗಾಧರ ಮೂರ್ತಿಗೂ ಅದು ಗೊತ್ತಿದೆ, ಬ್ರಜೇಶ್ ಕಳಪ್ನವ್ರಿಗೂ ಗೊತ್ತಿದೆ, ಆದ್ರೆ ಇಬ್ರು ಮಾಧ್ಯಮಗಳು ಜನರೆದುರು. ಹಾಗಾದ್ರೆ ಕಾಂಗ್ರೆಸ್ ಇಷ್ಟು ಕಿರುಕುಳಗಳನ್ನ ಕೊಟ್ಟು ತೆರೆಮರೆಯಲ್ಲಿ ಸುಮ್ಮನೆ ಆಗ್ಬಿಟ್ಟಿದ್ಯಾ? ನಮ್ಗೇನು ಗೊತ್ತಿಲ್ಲ, ಮುಖ್ಯಮಂತ್ರಿ ಮಾಡಿದೀವಿ, ಮುಖ್ಯಮಂತ್ರಿ ಮಾಡಿದೀವಿ, 37 ಸೀಟ್ಗೆ ಅಷ್ಟೇ ಅವ್ರಿಗಿದ್ದು, ಮುಖ್ಯಮಂತ್ರಿ ಮಾಡಿದ್ದೀವಿ ಅನ್ನೋದನ್ನು ಮುಂದೆ ಇಟ್ಟು ಇಷ್ಟೆಲ್ಲ ಕಿರುಕುಳವನ್ನು ಕೊಟ್ಟು ಆರಾಮಾಗಿದೆಯಾ ಕಾಂಗ್ರೆಸ್ ಚರ್ಚೆ? ಮತ್ತೆ ಮುಂದುವರಿಸ್ತೀನಿ ಬೇಕಾದ್ಮೇಲೆ.